ಎಲ್ರಿಗೂ ನಮಸ್ಕಾರ, ನಾನು ನಯನ. ಭಾರತದಲ್ಲಿ ಸದ್ಯ ಐಪಿಎಲ್ ಹಂಗಾಮ ನಡೀತಾ ಇದ್ದು ಇದು ಮುಗಿದ ನಂತರ ಟಿ20 ವರ್ಲ್ಡ್ ಕಪ್ ಪ್ರಾರಂಭವಾಗಲಿದೆ. ಐಪಿಎಲ್ ಮುಗಿದ ತಕ್ಷಣ ಭಾರತ ತಂಡ ಟಿ20 ವರ್ಲ್ಡ್ ಕಪ್ಗೆ ತಾಲೀಮು ನಡೆಸಲಿದೆ. ಈ ಬಾರಿ ಟಿ20 ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡವನ್ನ ಮುನ್ನಡೆಸ್ತಾ ಇರೋದು ನಾಯಕ ರೋಹಿತ್ ಶರ್ಮಾ. ಐಪಿಎಲ್ನಲ್ಲಿ ನಾಯಕತ್ವ ಕಳೆದುಕೊಂಡಿದ್ದ ರೋಹಿತ್ ಶರ್ಮಾ ಭಾರತದ ನಾಯಕನ ಪಟ್ಟವನ್ನ ಅಲಂಕರಿಸಿದ್ದಾರೆ. ಆದರೆ ಟಿ20 ವರ್ಲ್ಡ್ ಕಪ್ ಬಳಿಕ ರೋಹಿತ್ ಶರ್ಮಾ ನಿವೃತ್ತಿ ಘೋಷಿಸುತ್ತಾರೆ ಎನ್ನುವ ಮಾತು ರೋಹಿತ್ ಅಭಿಮಾನಿಗಳಿಗೆ ಆಘಾತ ಉಂಟು ಮಾಡಿದೆ. ಅಷ್ಟಕ್ಕೂ ರೋಹಿತ್ ಟಿ20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ? ಇದಕ್ಕೆ ಕಾರಣವೇನು? ಒಂದ್ ವೇಳೆ ನಿವೃತ್ತಿ ಘೋಷಿಸಿದ್ರೆ ಭಾರತ ತಂಡದ ಮುಂದಿನ ನಾಯಕ ಯಾರು? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾವು ನಿಮ್ಗೆ ಕೊಡ್ತೀವಿ. ಜೂನ್ನಲ್ಲಿ ಟಿ20 ವಿಶ್ವಕಪ್ ಹಣಾಹಣಿ ಆರಂಭವಾಗಲಿದೆ. ಬಲಿಷ್ಠ ತಂಡಗಳು ಈ ಬಾರಿ ಕಾದಾಟ ನಡೆಸಲಿವೆ. 2 ವರ್ಷಕ್ಕೆ 1 ನಡೆಯುವ ಈ ಕಾಳಾಗ ನೋಡೋದಕ್ಕೆ ಕ್ರಿಕೆಟ್ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ. ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದ ಜಂಟಿ ಆತಿಥ್ಯದಲ್ಲಿ ಜೂನ್ 1 ರಿಂದ 29 ರವರೆಗೆ ಐಸಿಸಿ ಟಿ20 ವರ್ಲ್ಡ್ ಕಪ್ ನಡೆಯಲಿದೆ. ಈ ಮಹತ್ವದ ಟೂರ್ನಿಗೆ ಈಗಾಗಲೇ ಭಾರತ ತಂಡವನ್ನ ಪ್ರಕಟಿಸಲಾಗಿದ್ದು ರೋಹಿತ್ ಶರ್ಮಾ ತಂಡವನ್ನ ಮುನ್ನಡೆಸಲಿದ್ದಾರೆ. ಇದೇ ವೇಳೆ ಹಾರ್ದಿಕ್ ಪಾಂಡ್ಯಾಗೆ ಉಪನಾಯಕನ ಸ್ಥಾನವನ್ನ ನೀಡಲಾಗಿದೆ. ಇದರ ಮಧ್ಯೆ ಟಿ20 ಕ್ರಿಕೆಟ್ ಟೂರ್ನಿ ಮುಗಿದ ಬಳಿಕ ಹಿಟ್ಮ್ಯಾನ್ ಹಾಗೂ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಸದ್ಯ ಈ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈಗಾಗಲೇ ವಿಶ್ವಕಪ್ಗೆ ಭಾರತದ 15 ಸದಸ್ಯರ ತಂಡ ಪ್ರಕಟಿಸಲಾಗಿದ್ದು ಹಿಟ್ಮ್ಯಾನ್ ರೋಹಿತ್ ಶರ್ಮಾ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ರೋಹಿತ್ ಶರ್ಮಾ ಈ ಬಾರಿಯ ಐಪಿಎಲ್ ನಲ್ಲಿ ನಾಯಕನ ಪಟ್ಟ ಕಳೆದುಕೊಂಡಿದ್ದು ಟಿ20 ವರ್ಲ್ಡ್ ಕಪ್ ಬಳಿಕ ರೋಹಿತ್ ವಿದಾಯ ಹೇಳಿದ್ದಾರೆ ಎಂದು ಹೇಳಲಾಗ್ತಿದೆ. ಅಷ್ಟಕ್ಕೂ ಯಾಕೆ ಹೀಗೆ ಹೇಳಲಾಗ್ತಾ ಇದೆ ಅಂದ್ರೆ 2022 ನವೆಂಬರ್ ತಿಂಗಳಿನಿಂದ ಕೇವಲ 3 ಟಿ20 ಪಂದ್ಯಗಳಲ್ಲಿ ಮಾತ್ರ ಆಡಿರುವಂತಹ ಹಿಟ್ಮ್ಯಾನ್ 2 ಬಾರಿ ಡಕ್ಔಟ್ ಆದ್ರೆ 1 ಬಾರಿ ಶತಕ ಸಿಡಿಸಿದ್ದಾರೆ. ಐಪಿಎಲ್ 2024 ಆರಂಭದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಅವರು ಕಳೆದ 6 ಪಂದ್ಯಗಳಲ್ಲಿ ಕಳಪೆ ಫಾರ್ಮ್ನಲ್ಲಿ ಇದ್ದಾರೆ. ಇದು ಮುಂಬೈ ತಂಡಕ್ಕೆ ಮಾತ್ರವಲ್ಲದೆ ಟೀಂ ಇಂಡಿಯಾದಲ್ಲಿ ನಾಯಕನ ಸ್ಥಾನಕ್ಕೆ ಕುತ್ತು ತಂದಿದೆ. ಒಂದು ವೇಳೆ ವಿಶ್ವಕಪ್ ಬಳಿಕ ರೋಹಿತ್ ತಾವಾಗಿ ನಿವೃತ್ತಿ ಘೋಷಣೆ ಮಾಡದೇ ಇದ್ರು ಬಿಸಿಸಿಐ ತಂಡಕ್ಕೆ ಮತ್ತೆ ಆಯ್ಕೆ ಮಾಡುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ರೋಹಿತ್ ಶರ್ಮಾ ಟಿ20 ವರ್ಲ್ಡ್ ಕಪ್ಗೆ ವಿದಾಯ ಹೇಳಿದ್ರೆ, ಇಲ್ಲ ನಾಯಕನ ಸ್ಥಾನದಿಂದ ಕೆಳಗಿಳಿದ್ರೆ, ಭಾರತ ತಂಡದ ಮುಂದಿನ ನಾಯಕ ಯಾರು? ಇದು ಸದ್ಯ ಎಲ್ಲರನ್ನ ಕಾಡ್ತಾ ಇರುವ ಪ್ರಶ್ನೆ. ಈಗಾಗಲೇ ಬಿಸಿಸಿಐ ಮುಂದಿನ ನಾಯಕನ ಸಿದ್ಧತೆಯಲ್ಲಿ ತೊಡಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ 3 ಫಾರ್ಮೆಟ್ ಅಂದ್ರೆ ಏಕದಿನ ಟಿ20 ಮತ್ತು ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವನ್ನ ಯಶಸ್ವಿಯಾಗಿ ರೋಹಿತ್ ಶರ್ಮಾ ಮುನ್ನಡೆಸಿದ್ದಾರೆ. ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲಿ ಟೀಂ ಇಂಡಿಯಾದ ಸಾಧನೆಯನ್ನ ಯಾರ್ ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ? ಫೈನಲ್ ವರೆಗೂ ಭಾರತ ತಂಡ ಒಂದೇ ಒಂದು ಪಂದ್ಯವನ್ನ ಸೋಲಿಲ್ಲ. ಈ ರೆಕಾರ್ಡ್ ಇರೋದು ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿ ಮಾತ್ರ ಅನ್ನೋದು ಗಮನಿಸಬೇಕಾಗಿರುವ ಅಂಶ. ಇನ್ನು ತಂಡದ ಪ್ರದರ್ಶನದ ವಿಚಾರಕ್ಕೆ ಬಂದ್ರೆ ಪಂದ್ಯಕ್ಕೆ ಉತ್ತಮ ಆರಂಭ ನೀಡಬಲ್ಲ ಚಾಕಚಕ್ಯತೆ ಅವರಲ್ಲಿ ಇದೆ. ಅದೇ ಕಾರಣಕ್ಕೆ ಅವರನ್ನ ಹಿಟ್ಮ್ಯಾನ್ ಅಂತ ಕರೆಯಲಾಗುತ್ತೆ. ಅದರಲ್ಲೂ ಸಿಕ್ಸರ್ ಬಾರಿಸೋದ್ರಲ್ಲಿ ರೋಹಿತ್ ಶರ್ಮಾ ನಿಸೀಮರು. ಕೆಲ ಬಾರಿ ಪಂದ್ಯ ಸಂಕಷ್ಟದಲ್ಲಿ ಇರುವ ಟೈಮ್ನಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಮೇಲೆತ್ತಿದ ಉದಾಹರಣೆಗಳು ಕೂಡ ಇದೆ. ಯಶಸ್ವಿ ನಾಯಕನ ಹಾದಿಯಲ್ಲಿ ರೋಹಿತ್ ಶರ್ಮಾ ಕೂಡ ಇದ್ದಾರೆ. ಹಲವಾರು ಟ್ರೋಫಿಗಳನ್ನ ಭಾರತ ತಂಡ ಇವರ ನಾಯಕತ್ವದಲ್ಲಿ ಮುಡಿಗೇರಿಸಿಕೊಂಡಿದೆ. ಎಲ್ಲಾ ಆಟಗಾರರನ್ನ ಚೆನ್ನಾಗಿ ನಡೆಸಿಕೊಳ್ತಾರೆ. ಇತರರಿಗೆ ಹೋಲಿಕೆ ಮಾಡಿದ್ರೆ ರೋಹಿತ್ ಶರ್ಮಾ ಅವರು ಮಾದರಿ ಅಂತ ಸಾಕಷ್ಟು ಆಟಗಾರರು ಹೇಳಿರೋದು ರೋಹಿತ್ ಶರ್ಮಾ ಒಬ್ಬ ಉತ್ತಮ ನಾಯಕ ಅನ್ನೋದಕ್ಕೆ ಹಿಡಿದ ಕೈ ಕನ್ನಡಿಯಾಗಿದೆ. ಇನ್ನು ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನ ಉಪನಾಯಕ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮುಂದಿನ ಭಾರತ ತಂಡದ ನಾಯಕ ಅಂತ ಹೇಳಲಾಗ್ತಿದೆ. ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಅವರಿಗೆ ಉಪನಾಯಕನ ಸ್ಥಾನವನ್ನ ನೀಡಲಾಗಿದೆ. ಹೇಳಬೇಕು ಅಂದ್ರೆ ಹಾರ್ದಿಕ್ ಪಾಂಡ್ಯ ಈ ಬಾರಿಯ ಐಪಿಎಲ್ ನಲ್ಲಿ ಕಳಪೆ ಪ್ರದರ್ಶನವನ್ನ ನೀಡಿದ್ದಾರೆ. ಪ್ಲೇ ಆಫ್ ರೇಸ್ ನಿಂದ ಹೊರಹೋದ ಮೊದಲ ತಂಡ ಮುಂಬೈ ಇಂಡಿಯನ್ಸ್. ಆದ್ರೆ ಹೀಗೆಲ್ಲ ಇದ್ರು ಅವರಿಗೆ ಟಿ20 ವಿಶ್ವಕಪ್ ನಲ್ಲಿ ಉಪನಾಯಕನ ಪಟ್ಟ ನೀಡಲಾಗಿದೆ. ಇದಕ್ಕೆ ಕಾರಣ ಅವರ ಪ್ರದರ್ಶನವಂತೂ ಅಲ್ಲ, ಬದಲಿಗೆ ಆಲ್ರೌಂಡರ್ ಅನ್ನ ಮುಂದಿನ ಟಿ20 ನಾಯಕನನ್ನಾಗಿ ಮಾಡೋದಕ್ಕೆ ಬಿಸಿಸಿಐ ಎದುರು ನೋಡ್ತಾ ಇದೆ ಅನ್ನೋ ಅಂಶವನ್ನ ಗಮನಿಸಬೇಕು ಅಂತ ಇಲ್ಲಿ ಹೇಳಲಾಗ್ತಿದೆ. ಇದೇ ಕಾರಣದಿಂದಾಗಿ ಅವರನ್ನ ಟಿ20 ವರ್ಲ್ಡ್ ಕಪ್ಗೆ ಆಯ್ಕೆ ಮಾಡುವ ಜೊತೆಗೆ ಉಪನಾಯಕನನ್ನಾಗಿ ನೇಮಿಸಲಾಗಿದೆ ಎಂದು ವರದಿಯಾಗಿದೆ. ಐಪಿಎಲ್ 2024 ಆವೃತ್ತಿಯ ಆರಂಭಕ್ಕೂ ಮುನ್ನವೇ ರೋಹಿತ್ ಶರ್ಮಾ ಅವರನ್ನ ಮುಂಬೈ ಇಂಡಿಯನ್ಸ್ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಅವರಿಗೆ ನಾಯಕನ ಸ್ಥಾನವನ್ನ ನೀಡಲಾಯಿತು. ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಯಿತು. ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ಇಂಡಿಯನ್ಸ್ ನಾಯಕನನ್ನಾಗಿ ನೇಮಿಸಿರುವಂತದ್ದು ತಂಡದಲ್ಲಿರುವ ವಿದೇಶಿ ಆಟಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ, ಆದ್ರೆ ದೇಶೀಯ ಆಟಗಾರರು ರೋಹಿತ್ ಅವರ ಹತ್ರ ಎದುರು ನೋಡ್ತಿದ್ದಾರೆ. ಈ ಹಿಂದೆಯೂ ಮುಂಬೈ ಇಂಡಿಯನ್ಸ್ 2 ಬಣಗಳಾಗಿ ವಿಭಜನೆಯಾಗಿದೆ ಅಂತ ಮೈಕೆಲ್ ಕ್ಲಾರ್ಕ್ ಹೇಳಿದ್ರು. ಇನ್ನು ಈ ಬಗ್ಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮಾಜಿ ಡೈರೆಕ್ಟರ್ ಜಾಯ್ ಭಟ್ಟಾಚಾರ್ಯ ರೋಹಿತ್ ಶರ್ಮಾ ನಾಯಕ ಸ್ಥಾನಕ್ಕೆ ಅನರ್ಹ ಅಂತ ಹೇಳಿದ್ದಾರೆ. ರೋಹಿತ್ ಬದಲು ಜಸ್ಪ್ರೀತ್ ಬುಮ್ರಾ ಅವರನ್ನ ನಾಯಕನನ್ನಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ.
ಈಗ ವಿದಾಯದ ಬಗ್ಗೆ ರೋಹಿತ್ ಶರ್ಮಾ ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ರಿಕೆಟ್ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದೇನೆ. ನಾನು ಏನಾಗಿದ್ದೇನೆ ಅದಕ್ಕೆ ನನ್ನ ಕುಟುಂಬ ಮತ್ತು ಸ್ನೇಹಿತರು ಕಾರಣ. ಅಲ್ಲದೆ ಕೆಟ್ಟ ಸಮಯದಲ್ಲಿ ನಾನು ಏನನ್ನ ನೋಡಿದ್ದೇನೋ ಅದು ನನ್ನನ್ನು ಇಂದಿನ ವ್ಯಕ್ತಿಯನ್ನಾಗಿ ಮಾಡಿದೆ. T20 ವರ್ಲ್ಡ್ ಕಪ್ಗೆ ವಿದಾಯ ಹೇಳ್ತಾರೋ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾನು 17 ವರ್ಷಗಳಿಗಿಂತ ಹೆಚ್ಚು ಕಾಲ ಕ್ರಿಕೆಟ್ ಆಡ್ತಾ ಇದ್ದೇನೆ ಮತ್ತು ನಾನು ಇನ್ನು ಕೆಲವು ವರ್ಷಗಳ ಕಾಲ ಆಡುವುದಕ್ಕೆ ಬಯಸ್ತೇನೆ. ಕ್ರಿಕೆಟ್ ಜಗತ್ತಿಗೆ ಇನ್ನು ಹೆಚ್ಚಿನದನ್ನ ನೀಡುವ ಆಸೆ ಇದೆ. ಹೀಗಾಗಿ ಇನ್ನೂ ಒಂದಿಷ್ಟು ವರ್ಷ ಆಡುವ ನಂಬಿಕೆ ನನ್ನ ಮೇಲೆ ಇದೆ ಎಂದು ಹೇಳುವ ಮೂಲಕ ವಿಶ್ವಕಪ್ ಬಳಿಕ ನಿವೃತ್ತಿ ಆಗಲಿದ್ದಾರೆ ಎಂಬ ಊಹಾಪೋಹಗಳಿಗೆ ರೋಹಿತ್ ತೆರೆ ಎಳೆದಿದ್ದಾರೆ. ರೋಹಿತ್ ಶರ್ಮಾ ನಂತರ ಟೀಂ ಇಂಡಿಯಾದ ಕ್ಯಾಪ್ಟನ್ ಯಾರು ಅನ್ನುವಂಥದ್ದು ಇಲ್ಲಿವರೆಗೂ ಸ್ಪಷ್ಟವಾಗಿಲ್ಲ. T20 ನಾಯಕತ್ವಕ್ಕೆ ಮಾತ್ರ ರೋಹಿತ್ ಶರ್ಮಾ ವಿದಾಯ ಹೇಳುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಉಳಿದ ಟೆಸ್ಟ್ ಹಾಗೂ ಏಕದಿನ ಕ್ಯಾಪ್ಟನ್ ಆಗಿ ಮುಂದುವರಿಬಹುದು. ಕೆಲ ಯುವ ಆಟಗಾರರು ಕೂಡ IPL ನಲ್ಲಿ ಉತ್ತಮ ಪ್ರದರ್ಶನ ನೀಡೋದ್ರ ಜೊತೆಗೆ ತಂಡವನ್ನ ಮುನ್ನಡೆಸೋದಕ್ಕೆ ಸಹಿ ಎನಿಸಿಕೊಂಡಿದ್ದಾರೆ. ಆ ಲಿಸ್ಟ್ ನಲ್ಲಿ ರಿಷಬ್ ಪಂತ್ ಇದ್ದಾರೆ, ಸಂಜು ಸ್ಯಾಮ್ಸನ್ ಇದ್ದಾರೆ, KL ರಾಹುಲ್ ಅವರು ಕೂಡ ಇದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಹೊರತಾಗಿ BCCI ಮುಂಬರುವ ದಿನಗಳಲ್ಲಿ ಬೇರೆಯವರಿಗೆ T20 ಪಂದ್ಯಗಳ ನಾಯಕತ್ವದ ಜವಾಬ್ದಾರಿಯನ್ನ ವಹಿಸಿದ್ರು ಅಚ್ಚರಿ ಇಲ್ಲ. ಅದೇನೇ ಇದ್ರೂ ಕಳೆದ ಬಾರಿ ಏಕದಿನ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಭಾರತಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಬಾರಿಯಾದರೂ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇಂಡಿಯಾ T20 ವರ್ಲ್ಡ್ ಕಪ್ ಗೆಲ್ಲುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು.